ಓಂ ಶಕ್ತಿ. ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ಕೆಟ್ಟ ಕೆಲಸಗಳನ್ನು ಮಾಡಬಾರದು, ಅದನ್ನು ಮಾಡಲು ಪ್ರೇರೇಪಿಸಬಾರದು ಎಂದು ನಮ್ಮ ಗುರು ಹಿರಿಯರು ಆಗಾಗ ಹೇಳುವುದನ್ನು ನಾವು ಕೇಳಿರುತ್ತೇವೆ. ಆದರೆ ಇದರ ಹಿಂದಿರುವ ಅರ್ಥವೇನು ಎಂದು ನಾವು ಎಂದಾದರೂ ಯೋಚಿಸಿದೀವಾ? ಇದರಿಂದ ಕರ್ಮಫಲವು ಹೆಚ್ಚಾಗುತ್ತದೆ. ಆ ಕರ್ಮಫಲ ನಮ್ಮ ಮುಂದಿನ ಸಂತತಿಯವರಿಗೆ ಪರಿಣಾಮವನ್ನುಂಟು ಮಾಡುತ್ತದೆ. ಪೂರ್ವಜನ್ಮದ ಕರ್ಮ, ಮರುವೂರು ಮಣ್ಣಿನ ಮಹಿಮೆ, ಜಗನ್ಮಾತೆ ಆದಿಪರಾಶಕ್ತಿಯ ಕರುಣೆಯ ಮಹಾಪೂರ, ಈ ಮೂರಕ್ಕೂ ನಂಟಿರುವಂತಹ ಪೂಜ್ಯನೀಯ ಅಮ್ಮನವರು ನುಡಿದಿರುವಂತಹ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ. ಮಗುವೇ, ಪ್ರತ್ಯೇಕವಾಗಿ ಕೆಲವರು ಇಲ್ಲಿ ಬರಬಾರದು ಎಂದು ನೆನೆಯುತ್ತಿದ್ದೇನೆ. ಅವರು ಕರ್ಮವನ್ನು ಅನುಭವಿಸಿಯೇ ಆಗಬೇಕು ಎಂದು ಯೋಚಿಸುತ್ತೇನೆ. ಅದಕ್ಕಾದ ದಾರಿಯಾವುದು? ಅವರನ್ನು ತಾಯಿಯ ಬಳಿಗೆ ಬಾರದ ಹಾಗೆ ಮಾಡಿಬಿಡುವುದೊಂದೇ ದಾರಿ. ತಾಯಿಯ ಬಳಿ ಬಂದರೆ, ತಾಯಿಯ ಮಣ್ಣನ್ನು ಸ್ಪರ್ಶಿಸಿದರೆ ಅದಕ್ಕುಂಟಾದ ಫಲವನ್ನು ನಾನು ನೀಡಿಯೇ ಆಗಬೇಕು. ಇದು ನಡೆಯದಿರಲು ಇರುವ ಏಕೈಕ ದಾರಿ. ಅವರನ್ನು ಇಲ್ಲಿಗೆ ಬರಲಾರದಂತೆ ಮಾಡುವುದೇ ಆಗಿರುತ್ತದೆ. ಅದು ನಡೆಯಲು ದಾರಿಯಾವುದು? ನನ್ನ ಮೇಲೆ ಅಪನಂಬಿಕೆ ಉಂಟಾಗುವ ಹಾಗೆ ಮಾಡಿಬಿಡುತ್ತೇನೆ. ಹೀಗೆ ಬರುವವರು ಆಧ್ಯಾತ್ಮಿಕದ ಮೂಲಭೂತದಲ್ಲಿ ಬರುವುದಿಲ್ಲ ಮಗುವೇ. ಆಧ್ಯಾತ್ಮಿಕದ ಮೂಲಭೂತದಲ್ಲಿ ಬರುವವನು ನನ್ನನ್ನು ಬಿಟ್ಟು ಬೇರೆ ಯಾವುದನ್ನೂ ಇಷ್ಟಪಟ್ಟೋ ಬೇಡಿಕೆಯಿಟ್ಟೋ ಬರುವುದಿಲ್ಲ. ಆದ್ದರಿಂದ ಅವನನ್ನು ಹಿಂದಿರುಗುವಂತೆ ಮಾಡುವ ಅವಶ್ಯಕತೆಯಿಲ್ಲ. ಪ್ರತ್ಯೇಕ ಕಾರಣಕ್ಕಾಗಿ, ಸ್ವಯಂ ಲಾಭಕ್ಕಾಗಿ ಬರುವವರಿಗೆ ಈ ಲಾಭ ಇಲ್ಲದ ಹಾಗೆ ಮಾಡಿಬಿಟ್ಟರೆ ಅವರು ಬರುವುದನ್ನು ತಕ್ಷಣವೇ ನಿಲ್ಲಿಸಿಬಿಡುತ್ತಾರೆ. ಆದ್ದರಿಂದಲೇ ನಡೆಯಲಾಗದಂತಹದ್ದನ್ನು ನಡೆಯುತ್ತದೆ ಎಂದು ಹೇಳಿ ಅವರ ನಂಬಿಕೆಯನ್ನು ಕದಲಿಸಿಬಿಡುತ್ತೇನೆ. ವಿವರಣೆ: ನಮ್ಮ ಮೇಲ್ಮರ್ವತ್ತೂರ್ ಬಗ್ಗೆ ಹಲವಾರು ಜನರು ತಿಳಿದಿರುತ್ತಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವಾರು ಜನರು ಮೇಲ್ಮರ್ವತ್ತೂರ್ ಕ್ಷೇತ್ರವನ್ನು ದಾಟಿಯೇ ಸಾಗುತ್ತಾರೆ. ಆದರೆ ಎಲ್ಲರೂ ದೇವಸ್ಥಾನದ ಒಳಗೆ ಬರುವುದಿಲ್ಲ. ಒಳಗೆ ಬರುವವರು ಖಂಡಿತವಾಗಿಯೂ ಫಲ ಪಡೆದುಕೊಳ್ಳುತ್ತಾರೆ. ಅಮ್ಮ ಅವರಿಗೆ ನೀಡುವ ಫಲವು ಹಲವಾರು ದಿನಗಳಿಂದ ಅವರ ಸಾಧನೆಗೆ ತಡೆಗೋಲಾಗಿ ಇದ್ದಂತಹ ಕರ್ಮಫಲವನ್ನು ಕಳೆಯುವುದೇ ಆಗಿರುತ್ತದೆ. ಕೆಲವರು ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು, ಅವರ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಲು ದೇವಸ್ಥಾನದ ಒಳಗೆ ಬರುತ್ತಾರೆ. ಆದರೆ ಎಲ್ಲರೂ ಪಾದಪೂಜೆಯನ್ನು ಮಾಡುವುದೋ ದೈವವಾಣಿಯನ್ನು ಕೇಳುವುದೋ ಮಾಡುವುದಿಲ್ಲ. ಒಂದು ವೇಳೆ ಅಮ್ಮನ ಬಳಿ ಅವರು ಈ ಮಾರ್ಗದಲ್ಲಿ ತೆರಳಿದರೆ ಅವರ ತೊಂದರೆಗಳು ನಿವಾರಣೆಯಾಗಲು, ಅವರ ಆಸೆ ಈಡೇರಲು ಅಮ್ಮನವರು ನಿದರ್ಶನವನ್ನು ನೀಡುತ್ತಾರೆ. ಕೆಲವರಿಗೆ ಅವರಿಗೆ ಬೇಕಾದ ಫಲವನ್ನು ಅಮ್ಮ ಅನುಗ್ರಹಿಸಿ ಅವರು ಹಿಂದಿರುಗಿ ಮತ್ತೆ ಮರುವತ್ತೂರಿಗೆ ಬಾರದಂತೆಯೂ ಸಹ ಅಮ್ಮ ಮಾಡಿಬಿಡುತ್ತಾರೆ. ಈ ದೈವವಾಣಿಯಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದ ವಿಷಯ, ಅಮ್ಮನ ಬಳಿ ನಾವು ಹೇಗೆ ಮಾತನಾಡಬೇಕು, ಹೇಗೆ ಸಂಭಾಷಿಸಬೇಕು, ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು. ಆದಿಪರಾಶಕ್ತಿ ದೈವ ಅನುಗ್ರಹವನ್ನು ಪಡೆದುಕೊಳ್ಳಲು, ಅದರಿಂದ ದೂರ ಆಗಲದೇ ಇರಲು ಸಹ ನಾವು ಪ್ರಯತ್ನಿಸಬೇಕು. ನನಗೆ ಮರುಜನ್ಮ ಎಂದೊಂದು ಬೇಡ,
ಒಂದು ವೇಳೆ ಮರುಜನ್ಮ ಹುಟ್ಟಿಯೇ ಆಗಬೇಕು ಎಂದರೆ ನಿನ್ನನ್ನು ಮರೆಯದಂತಹ ನೆನಪು ನನಗೆ ಕೊಡು ಎನ್ನುವುದನ್ನು ಅಮ್ಮನ ಆಧ್ಯಾತ್ಮಿಕದಲ್ಲಿ ಪ್ರಬುದ್ಧತೆ ಹೊಂದಿದ ಭಕ್ತರು ಬೇಡಿಕೊಳ್ಳುತ್ತಾರೆ. ಈ ರೀತಿಯ ಸ್ಥಿತಿಯನ್ನು ನಾವೂ ಸಹ ತಲುಪಬೇಕು. ಅಮ್ಮನ ಅನುಗ್ರಹ ಎನ್ನುವುದು ಫಲ ಪಡೆದುಕೊಳ್ಳುವುದು, ಬೇಡಿಕೆಯನ್ನು ನೆರವೇರಿಸಿಕೊಳ್ಳುವುದಕ್ಕೂ ಮಾತ್ರ ಸೀಮಿತವಾಗದೆ ಅಮ್ಮನ ಅಭಿಮಾನಕ್ಕೆ ಪಾತ್ರರಾಗುವುದೇ ಆಗಿರುತ್ತದೆ. ಓಂ ಶಕ್ತಿ.